जेडीएस इवत्तु विधानसभा चुनावणे सोलिगे ऐनेन कारणगळु अंत हेळि परामर्शे माडिदे जेडीएस कचेरियल्लि एच डि देवेगौडरु सुद्दिगोष्ठियन्न माड्तारे माजि प्रधानी देवेगौडरिगे कुमारस्वामी अवरु कूड जोतेयागिद्दरु सोतु यारु कंगेट्टिद्रु अंत अवरिगे देवेगौडरु धैर्यद मातुगळन्नु हेळिद्दारे सोतिरतक्कंत अभ्यर्थिगळिगे देवेगौडरु धैर्य तुंबतक्कंत केलसवन्नु माडिद्दारे BBMP जिला पंचायत एलेक्षन कड़े कण्णी आयतु विधानसभा सोतु इन अदान मुंबरोदी चुनाव है जिला पंचायत चुनाव है आ कड़े कण्णी आ कड़े गमन को BBMP चुनाव की होराट माड़ोण अंत देवेगौड़ है जोतेगे सिद्धरामय्य सरकार ग्यारंटीगळ बग्गे वाग्दाळि माडिदारे ऐदु ग्यारंटी कोट्टिदारप्प सिद्धरामय्यनवरु संपन्मूल हेगे होंदिस्तारंते इवरु ग्यारंटी कोट्टिद्देनो सरि हण बेकल्ल हणक्के एनु माड्तारंते इवरु अदर बग्गे अवरु योचने माड्लेबेकागिदे अंत हेळि बेंगळूरल्लि माजि CM कुमारस्वामि हेळिद्दारे एल्ल निरुद्योगि पदवीधरिगे 3000 अंत हेळिद्रु बैंक्नल्लि साल पडेकोंडु उद्यम माडिदवरिगे सहायधन इल्ला बैंक साल फैक्ट्री उद्यम मे अंतवर्गे सहायधन इल्ला साल पड़े उद्यम आरंभ में परिस्थिति हेगे सिद्धरामय्य अवर ग्यारंटी बग्गे माजी CM एच डी कुमारस्वामी अवरु वाग्दाळि माडिदारे आर्थिक तज्ञरल्वे 14 बजेट ಒಂದಸದವರಿಗೆ ಗೊತ್ತಿಲ್ಲದೆ ಇದ್ದರೆ ಈ ಗ್ಯಾರಂಟಿ ಯಾಕೆ ಅನೌನ್ಸ್ ಮಾಡಿದ್ರು ಅದೆಲ್ಲ ಆಗಬಹುದು ಅಂತಲೇ ಅವರು ಮಾಡಿದ್ದಾರೆ ಅವರು ಒಂದಸಲಿಗೆ ಸಮಸ್ಯೆ ಇಲ್ಲ ಅಂತಲೇ 5 ಗ್ಯಾರಂಟಿ ಜನತೆ ಮುಂದೆ ಮಾತು ಕೊಟ್ಟಿರೋದು ಅದು ಯಾವ ರೀತಿ ಒಂದಸತರ ಕಾದ್ ನೋಡೋಣ ನನಗೆ ನಾನು ತಲೆ ಕೆಡಿಸಿಕೊಳ್ಳದ ಅವಶ್ಯಕತೆ ಇಲ್ಲ ಅದು ಅವರು ತಲೆ ಕೆಡಿಸಿಕೊಳ್ಳಬೇಕು ಯಾವ ತರ ಒಂದಸಬೇಕು ಅಂತ ಹೇಳಿ ತೀರ್ಮಾನ ಅವರು ಮಾಡ್ಕೋಬೇಕು ನಾನು ಯಾಕೆ ತಲೆ ಕೆಡಿಸಿಕೊಳ್ಳಲಿ ಪಾಪ ಯುವಕರು ಈಗ 2022 23 ಅಂತ ಹೇಳ್ತಾ ಇದ್ದೀರಿ चुनाव समय भाषण ऐनमी एला ग्राजुएट्स इंजीनियर्स डाक्टर बी ए बी एस पदवीधर एलू 3000 हेल्ता 22 23 आ 22 23 आर तिंग कायबेकु आर तिंग कालस आमेल अर्जी सेवा सिंध मुंत हाकु आ अर्जी स्क्रूटनी अद 24 को 25 को गल अस्ट इवर मन होटिता ಆಮೇಲೆ ಅದರ ಜೊತೆಗೆ ಅವರು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ಏನಾದರೂ ಸಣ್ಣ ಉದ್ಯಮ ಪ್ರಾರಂಭ ಮಾಡಿದ್ರೆ ಅವನು ದುಡ್ಡು ಕೇಳಂಗಿಲ್ಲ ಅಂತೀರಿ ಅವನು ಪಾಪ ಏನೋ ಸರ್ಕಾರದಲ್ಲಿ ಕೆಲಸ ಕೊಟ್ಟಿಲ್ಲ ನೋಡಣ ಒಂದು ಎಕ್ಸ್‌ಪೀರಿಯನ್ಸ್ ಆಯ್ತಿದೆ ಅಂತ ಹೇಳಿ ಒಂದು 20000 30000 ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ಸಣ್ಣ ಉದ್ಯಮ ಪ್ರಾರಂಭ ಮಾಡಿದ್ರೆ ಅವನಿಗೆ ದುಡ್ಡು ಕೊಡಲ್ಲ ಅಂದ್ರೆ ಮಾಡಿರ್ತಾನೆ ಪಾಪ ಏನೋ ಜೀವನ ಮಾಡಲಿಕ್ಕೆ ನಷ್ಟ ಬಂತಾನೆ ಎಲ್ಲ ಹೋಗಬೇಕು ಅವನು ಈ ಕಂಡೀಷನ್ ಗಳ ಹಾಕೊಂಡಿದ್ದೀರಲ್ಲ ಡಿಟೇಲ್ಸ್ ಕೊಡಕ್ಕೆ ಸ್ವಾಮಿ ಇದ್ದಾರೆ ಸ್ವಾಮಿ ಒಂದ ಕಡೆ ಪರಾಮರ್ಶನ ಸಭೆ ಅಂದ್ರೆ ಜೆಡಿಎಸ್ ಸೋಲಿಗೆ ಏನೇನು ಕಾರಣಗಳಾಯಿತು ಅಂತ ಹೇಳಿ ಜೊತೆಗೆ ಧೈರ್ಯ ತುಂಬತಕ್ಕಂತ ಮಾತು ಜೆಡಿಎಸ್ ನ ನಾಯಕರ ಕಡೆಯಿಂದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತ ಸೋಲಿಗೆ ಸಂಬಂಧಪಟ್ಟಂತೆ ಮುಂದೆ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ BBMP ಚುನಾವಣೆ ಕೂಡ ಬರ್ತಾ ಇದೆ ಅದಕ್ಕೆ ರೆಡಿ ಆಗ್ರಪ್ಪ ಅನ್ನೋ ಒಂದು ಮೆಸೇಜ್ ಕೂಡ ಇತ್ತು ಇದರ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಆಯಿತು ನಾನು ಕೆಲಸ ಸಿಕ್ಕಿಲ್ಲ ಅಂತ ಸುಮ್ಮನೆ ಇರೋರು ಒಂದು ಕಡೆ ಆದರೆ ನನಗೆ ಏನಾದರೂ ಕೆಲಸ ಮಾಡಲೇಬೇಕು ನಾನು ಅಂತ ಯಾವುದೋ ಉದ್ಯಮ ಶುರು ಮಾಡಿರ್ತಾರೆ ಸಾಲ ತಗೊಂಡಿರ್ತಾರೆ ಅಂತ ಅವರಿಗೆ ಸರ್ಕಾರದ ಕಡೆಯಿಂದ ಸಹಾಯ ಧನನೇ ಇಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಏನೋ ಸ್ವಂತ ದುಡಿಮೆ ಮಾಡ್ತೀನಿ ಅಂತ ಯಾರು ಮುಂದಾಗ್ತಿದಾರೋ ಅವರಿಗೆ ಯಾವುದು ಸಹಾಯ ಇಲ್ಲ ನನಗೆ ಕೆಲಸ ಸಿಕ್ಕಿಲ್ಲ ನಾನು ಸುಮ್ಮನೆ ಇರ್ತೀನಿ ನನಗೆ ದುಡ್ಡು ಕೊಡಿ ಅಂತ ಬಂದಾಗ ಅಂತವರು ಸಹಾಯ ಮಾಡ್ತಾ ಇದ್ದಾರಲ್ಲ ಅನ್ನೋ ಧಾಟಿಯಲ್ಲಿ ಕುಮಾರಸ್ವಾಮಿ ಅವರ ಮಾತಿತ್ತು ಇನ್ನು ಏನೇನು ಹೇಳಿದ್ರು ಸ್ವಾಮಿ ಅಂತ ಕಮಕಂತ ಇವತ್ತು ಪ್ರಮುಖವಾಗಿ ಪಕ್ಷ ಸಂಘಟನೆ ಹಾಗೂ ಮುಂಬರುವ ವಿಧಾನಸಭಾ ಚುನಾವಣೆ ಹಾಗೂ ಜಿಲ್ಲಾವಾರು ನಾಯಕರ ಜೊತೆ ಒಂದು ಮಾತುಕತೆ ಹಾಗೂ ಸಲಹೆ ಸೂಚನೆಗಳನ್ನು ಕೊಡುವಂತದ ಮೂರು ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಸುದ್ದಿ ಘೋಷಣೆ ಮಾಡಿದ್ರು ಜೊತೆಗೆ ಇವತ್ತು ಆ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಅಂದ್ರೆ ಜಿಲ್ಲಾವಾರು ನಾಯಕರ ಒಂದು ಆ ಸಲಹೆ ಸೂಚನೆಗಳನ್ನು ಪಡೆಯೋದು ಅಲ್ಲಿ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಆ ಸೋಲು ತೀವ್ರ ಹಿನ್ನಡೆ ಆಯಿತು ಅದಕ್ಕೆ ಹಿನ್ನಡೆ ಕಾರಣಗಳು ಜೊತೆಗೆ ಅಲ್ಲಿ ಪಕ್ಷ ಸಂಘಟನೆಗೆ ಸೇರಿದಂತೆ ಅಲ್ಲಿ ಯಾವ
ಯಾವ ಸಮುದಾಯವರು ಪ್ರತಿನಿಧಿತ್ವ ಕೊಡಬೇಕು ಯುವಕರಿಗೆ ಪ್ರತಿನಿಧಿತ್ವ ಕೊಡಬೇಕಾ ಯಾವ ಸಮುದಾಯ ನಾಯಕರಿಗೆ ಪ್ರತಿನಿಧಿತ್ವ ಕೊಟ್ಟಿ ಅಲ್ಲಿ ಆ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಕೂಡ ಇವತ್ತು ದೇವೇಗೌಡರು ಒಂದು ಮಹತ್ವದ ಸಭೆ ನಡೆಸುತ್ತಾ ಇದ್ದಾರೆ ಜೊತೆಗೆ ಆ ಸಭೆಗೆ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಇಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಚುನಾವಣೆಗಳಿಗೆ ಯಾವ ರೀತಿ ಒಂದು ಸಿದ್ಧತೆಗಳನ್ನು ನಡೆಸಿಕೊಳ್ಳಬೇಕು ಅನ್ನೋದು ಕೂಡ ಮಾಧ್ಯಮಗಳ ಮುಂದೆ ಒಂದಿಷ್ಟು ವಿಚಾರಗಳನ್ನು ಹೇಳಿದಂತದ್ದು ಅಂದ್ರೆ ಈಗ ಸೋತಿರೋದಕ್ಕೆ ಕಾರಣಗಳು ನಾವು ಅದಕ್ಕೆ ಹತಾಶರಾಗಬಾರದು ಮುಂಬರುವ ಚುನಾವಣೆಗಳು ಇನ್ನು ಸಾಕಷ್ಟು ಸವಾಲುಗಳು ಸಾಕಷ್ಟು ಇವೆ ಅದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ ಜೊತೆಗೆ ಲೋಕಸಭೆ ಚುನಾವಣೆ ಹಾಗೂ ಬಿಬಿಎಂಪಿ ಚುನಾವಣೆ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಸಾಲು ಸಾಲು ಚುನಾವಣೆಗಳು ಬರ್ತಾ ಇದೆ ಒಂದು ಕಡೆ ನಾವು ಯಶಸ್ವಿಯಾಗಿ ಈ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ನಾನಾ ಕಸರತ್ತು ಮಾಡೋದು ನಾನು ಕೂಡ ಹಲವು 38 ಕ್ಷೇತ್ರಗಳಲ್ಲಿ ಪ್ರವಾಸ ಹೋದೆ ಪ್ರಚಾರ ಮಾಡಿದೆ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆಯ ಮೂಲಕ ಆ ರೈತರಿಗೆ ಅನುಕೂಲವಾಗುವಂತಹ ಹಾಗೂ ಪ್ರಾದೇಶಿಕವಾರು ಎಲ್ಲರಿಗೂ ಎಲ್ಲ ಸಮುದಾಯಗಳಿಗೂ ಎಲ್ಲ ನಾಗರಿಕರಿಗೂ ಅನುಕೂಲವಾಗುವಂತಹ ಯೋಜನೆಗಳನ್ನು ಹೊತ್ತುಕೊಂಡು ಪ್ರಚಾರ ಮಾಡೋದು ಸಭೆ ಮಾಡೋದು ಅದು ಕೂಡ ಯಶಸ್ವಿ ಆಗಿಲ್ಲ ಆದರೆ ಅದನ್ನು ಈಗ ಮತ್ತೆ ನಾನು ಆ ಕೆದಕೋದಕ್ಕೆ ಹೋಗೋದಿಲ್ಲ ಮತ್ತೆ ಆ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಈಗ ನಮ್ಮ ನಿಲುವು ನಮ್ಮ ಹೋರಾಟ ನಮ್ಮ ನಿರ್ಧಾರ ಮುಂದೆ ನಾವು ಯಾವ ಯಾವ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಯಾವ ಅಭ್ಯರ್ಥಿಗಳ ಪ್ರಚಾರ ಮಾಡಬೇಕು ಜೊತೆಗೆ ಅಲ್ಲಿ ಯಾವ ರೀತಿ ಒಂದು ಪಕ್ಷ ಸಂಘಟನೆಗೆ ಅಂದರೆ ಈಗಾಗಲೇ ತೀವ್ರ ಹಿನ್ನಡೆ ಆಗಿದೆ ಕೆಲವು ಮುಖಂಡರು ನಾಯಕರು ಹತಾಶರಾಗಿದ್ದಾರೆ ಮತ್ತೆ ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಕೂಡ ಇರುವಂಥ ಒಂದು ಮಹತ್ವದ ಒಂದು ವಿಚಾರ ಹಾಗಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬಿಬಿಎಂಪಿ ಚುನಾವಣೆ ಕೂಡ ಅದನ್ನು ಕೂಡ ಈಗ ನಾವು ಎದುರಿಸಬೇಕಾಗಿದೆ ಅಲ್ಲಿ ಯಾವ ರೀತಿ ನಾವು ಚುನಾವಣೆ ಸಂಘಟನೆ ಮಾಡಬೇಕು ವಾರ್ಡ್ಗಳ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಕೂಡ ದೇವೇಗೌಡರು ಹೇಳಿರುವಂಥದ್ದು ಅಂದರೆ ವಾರು 3 ಕಾರ್ಯದರ್ಶಿಗಳನ್ನು ಅಥವಾ 3 ಅಧ್ಯಕ್ಷರುಗಳನ್ನು ನೇಮಿಸಿ ಅಲ್ಲಿ ಒಂದು ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ವಿಶೇಷವಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡುವ ಮೂಲಕ ಆಯಾ ವಾರ್ಡು ಮತ್ತು ಜಿಲ್ಲಾ ಹಾಗೂ ಕ್ಷೇತ್ರವಾರು ನಾವು ಹೆಚ್ಚಿನದಾಗಿ ನಾವು ಆ ಮನ್ನಣೆ ಕೊಡಬೇಕು ಅನ್ನೋದು ಕೂಡ ದೇವೇಗೌಡರು ಒಂದು ಸಲಹೆ ಇದನ್ನು ಹೊರತುಪಡಿಸಿದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ನೇರವಾಗಿ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿ ಒಂದು ಕಡೆ ದೇವೇಗೌಡರವರು ಒಂದು ಪಕ್ಷ ಸಂಘಟನೆ ವಿಚಾರ ಒಂದು ಮಹತ್ವ ಕೊಟ್ಟರೆ ಮತ್ತೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಸರ್ಕಾರ ವಿರುದ್ಧ ಒಂದು ನೇರವಾಗಿ ಒಂದು ವಾಗ್ದಾಳಿ ಮಾಡಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿಯವರೊಂದು ನೇರವಾಗಿ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿರುವಂಥದ್ದು ಅಂದರೆ ಚುನಾವಣಾ ಪೂರ್ವದಲ್ಲಿ ಯಾಕೆ ಇವರು ಕಂಡೀಷನ್ ಬಗ್ಗೆ ಮಾತಾಡಲಿಲ್ಲ ಎಲ್ಲವೂ ಉಚಿತ ಅಂತ ಹೇಳಿದರು ಅದು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಎಲ್ಲವೂ ಕೂಡ ಉಚಿತ ಎಲ್ರಿಗೂ ಸಿಗುತ್ತೆ ಅಂತ ಹೇಳಿದರು ಆದರೆ ಈಗ ಇರುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾರಂತ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಕನ್ನಡ ಏನೋ ಇಡೀ ಕರ್ನಾಟಕ ಜನತೆಯ ಒಂದು ಹಾದಿ ತಪ್ಪಿಸಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ 200 ಯುನಿಟ್ ಕರೆಂಟ್ ಕೊಡ್ತೀವಿ ಉಚಿತ ಅಂತ ಹೇಳಿದರು ಆದರೆ ಈಗ ಸಂಬಂಧಪಟ್ಟಂಥ ಕಂಡೀಷನ್ ಹಾಕಿದ್ದಾರೆ ಒಂದು ಏನು ಈಗ ಇರುವಂತಹ ಬೆಂಗಳೂರು ಪ್ರದೇಶ ಅಥವಾ ಇತರ ಜಾಗಗಳಲ್ಲಿ ಆ ಮನೆಯ ಓನರ್ಗಳು 4-5 ಮನೆಗಳನ್ನು ಕಟ್ಕೊಂಡಿರ್ತಾರೆ ಅದಕ್ಕೆ ಅಧಿಕಾರಿ ಕೊಟ್ಟಂಥ ಒಂದು RR ನಂಬರ್ ಸೇಫ್ ಒಂದೇ ರೀತಿಯಲ್ಲಿದ್ದರೆ ಬಾಡಿಗೆಯಲ್ಲಿ ಇರುವಂತಹ ಒಂದು ಜನರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಒಬ್ಬರಿಗೆ ಸಹಾಯ ಆಗುವಂತಹ ಕೆಲಸಗಳನ್ನು ಸರ್ಕಾರ ಮಾಡಲು ಮುಂದಾಗಿದೆ ಇನ್ನು ಇದನ್ನು ಹೊರತುಪಡಿಸಿದರೆ ಏನು ಪದವೀಧರರಿಗೆ 3,000 ಹಣ ಕೊಡ್ತೀವಿ ಅಂತ ಹೇಳಿದರು ಮಾಸಿಕವಾಗಿ ಕೊಡ್ತೀವಿ ಅಂತ ಹೇಳಿದರು ಈಗಲೂ ಕೂಡ ಅದಕ್ಕೂ ಕಂಡೀಷನ್ ಹಾಕೋದು ಅಂದರೆ 22-23 ತೇರ್ಗಡೆ ಆದಂಥವ್ರಿಗೆ ಮಾತ್ರ ಕೊಡ್ತೀವಿ ಆ ಜೊತೆಗೆ ಬೇರೆ ಏನಾದರೂ ಅವರು ಉದ್ಯೋಗದಲ್ಲಿ ತೊಡ್ಕೊಂಡಿದ್ರೆ ಬ್ಯಾಂಕಿಂದ ಏನಾದರೂ ಸಾಲ ಪಡ್ಕೊಂಡಿದ್ರೆ ಅಂಥವ್ರಿಗೆ ನಾವು ಈ ಹಣವನ್ನು ಕೊಡಲಾಗಲ್ಲ ಎಂಬ ಕಂಡೀಷನ್ ಹಾಕಿದ್ದಾರೆ ಇದರಿಂದ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಜನತೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲ ನಾನು ತಕ್ಕ ಉತ್ತರ ಕೊಡ್ತೀನಿ ಮತ್ತು ಸಿದ್ದರಾಮಯ್ಯನವರು 7ನೇ ತಾರೀಕು ಅಂದರೆ ಮುಂಬರುವ 7ರಂದು ಏನು ಒಂದು ಹಣಕಾಸು ಮಂಡನೆ ಮಾಡ್ತಾ ಇದ್ದಾರೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಆ ಬಜೆಟ್ನಲ್ಲಿ ಯಾವ ರೀತಿ ಒಂದು ಸಂಪನ್ಮೂಲ ಒಂದು ಕ್ರೋಢೀಕರಣ ಮಾಡ್ತಾರೆ ಈ 5 ಗ್ಯಾರಂಟಿಗಳು ಏನು ಆಶ್ವಾಸನೆ ಕೊಟ್ಟಿದ್ದರು ಜಾರಿಗೆ ತಂದಿದ್ದಾರೆ ಅಂತಹ ವಿಚಾರಗಳಿಗೆ ಅಂತಹ ಒಂದು ಏನು 5 ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣವನ್ನು ತರ್ತಾರೆ ಕ್ರೋಢೀಕರಣ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡ್ತೀರಿ ಆಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಹೋರಾಟ ಮಾಡ್ತೀನಿ ಜೊತೆಗೆ ಈಗಾಗಲೇ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರವಾಗಿ ಒಂದು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಜೊತೆಗೆ ಬಿಜೆಪಿ ನಾಯಕರಿಗೂ ಒಂದು ರೀತಿ
ಪರೋಕ್ಷವಾಗಿ ಚಾಟಿ ಬೀಸಿರುವಂಥದ್ದು. ಅಂದರೆ ಈಗಾಗಲೇ ವಿದ್ಯುತ್ ಬಿಜೆಪಿನವರು ಜಿಲ್ಲಾವಾರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆಯಾಗಿ ಬಂದಿಲ್ಲ. ಅಂದರೆ ಇವರ ಇದ್ದಂತಹ ಒಂದು ಕಾಲದಲ್ಲೇ ಕರೆಂಟ್ ಬಿಲ್ಲನ್ನು 75% ಒಂದು ಯೂನಿಟಿಗೆ ಹೆಚ್ಚಿಗೆ ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರದವರು ಬಂದಂಥ ಸಂದರ್ಭದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದು ಇವರು ಮಾಡಿದ ತಪ್ಪಿಗೆ ಇವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪರೋಕ್ಷವಾಗಿ ಒಂದು ವಾಗ್ದಾಳಿ ನಡೆಸಿರುವಂಥದ್ದು. ಅಂದರೆ ಮುಂಬರುವ ದಿನಗಳಲ್ಲಿ ವಿರೋಧ ಪಕ್ಷದ ಸ್ಥಾನದ ನಾಯಕನಾಗಿ ನಾನು ಸರ್ಕಾರಕ್ಕೆ ಯಾವ ರೀತಿ ಒಂದು ಉತ್ತರ ಕೊಡಬೇಕು, ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಜನತೆಯ ಪರ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ, ಸರ್ಕಾರಕ್ಕೆ ನಾನು ನೇರವಾದ ಒಂದು ಎಚ್ಚರಿಕೆ ಕೊಡ್ತೀನಿ ಅನ್ನೋದು. ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ ರಮಕಾಂತ್, ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇರೋದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಜೊತೆ ಮೈತ್ರಿ ಆಗ್ತಾರೆ ಎಂಬ ವಿಚಾರ ಕೂಡ ಸಾಕಷ್ಟು ಸುದ್ದಿಯಲ್ಲಿತ್ತು. ಅದಕ್ಕೂ ಕೂಡ ಸ್ಪಷ್ಟನೆ ಸಿಕ್ಕಿರೋಂಥದ್ದು. ಅಂದರೆ ದೇವೇಗೌಡರು ಹೇಳ್ತಾ ಇದ್ರು, ಅಂದರೆ ಈ ಬಾರಿ ನನಗೆ ಮುಂಬರುವ ಚುನಾವಣೆಗಳು ಇನ್ನೂ ಸಾಕಷ್ಟಿದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ BBMP ಚುನಾವಣೆಗಳಿದೆ, ಇದ್ರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡ್ತೀನಿ, ಜೊತೆಗೆ ಪಕ್ಷ ಸಂಘಟನೆ ಕೊಡ್ತೀನಿ, ಸಾಕಷ್ಟು ಕಮ್ಯುನಿಸ್ಟ್ ಪಾರ್ಟಿಗಳು ನಮ್ಮ ಜೊತೆ ಒಂದು ಸಂಪರ್ಕದಲ್ಲಿ ಇದ್ದಾರೆ, ಇದನ್ನು ಮುಂದೆ ನೋಡೋಣ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮುಂದೆ ನೋಡೋಣ ಎಂಬ ವಿಚಾರಗಳನ್ನು ಕೂಡ ದೇವೇಗೌಡರು ಹೊರಹಾಕಿರುವಂಥದ್ದು ರಮಕಾಂತ್. ಥ್ಯಾಂಕ್ ಯು ಸ್ವಾಮಿ.